ಕನಕಗಿರಿ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗ್ತಾರ ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಇಂತಹದ್ದೊಂದು ಚರ್ಚೆ ಹುಟ್ಟು ಹಾಕಿದೆ ಬಿಜೆಪಿ ಸರ್ವೆ ರಿಪೋರ್ಟ್ ಕನಕಗಿರಿ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗ್ತಾರ ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಈಗ ಇಂತಹದ್ದೊಂದು ಚರ್ಚೆಯನ್ನು ಹುಟ್ಟು ಹಾಕಿದೆ ಬಿಜೆಪಿಯ ಸರ್ವೆ ರಿಪೋರ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಸರ್ವೆ ರಿಪೋರ್ಟ್ ಲೀಕ್ ಆಗಿದೆ ಬಿಜೆಪಿ ಕರ್ನಾಟಕ ರಾಜ್ಯ ಕಲಂ ನಂಬರ್ 61 ಎಂಬ ಹೆಸರಿನ ಸರ್ವೆ ರಿಪೋರ್ಟ್ ಇದು ಈ ಸರ್ವೆ ರಿಪೋರ್ಟ್ ನಲ್ಲಿ ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಸೂಕ್ತ ಅಭ್ಯರ್ಥಿ ಎಂದು ಉಲ್ಲೇಖ ಆಗಿದೆ ವಿವಿಧ ಅಂಶಗಳನ್ನು ಆಧರಿಸಿ ತಯಾರಿಸಲಾಗಿದೆ ಎನ್ನಲಾದಂತಹ ಸರ್ವೆ ರಿಪೋರ್ಟ್ ಇದು ಈ ರಿಪೋರ್ಟ್ ನಲ್ಲಿ ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಅವರು ಬಿಜೆಪಿ ಅಭ್ಯರ್ಥಿ ಆಗುವಂತಹ ಎಲ್ಲಾ ಸಾಧ್ಯತೆಗಳನ್ನು ಅಲ್ಲಿ ತೋರಿಸ್ತಾ ಇದೆ ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಕ್ಷೇತ್ರದ ಜನರ ಜೊತೆ ಉತ್ತಮ ಸಂಪರ್ಕ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅನ್ನ ಹೊಂದಿದ್ದಾರೆ ಕ್ಷೇತ್ರದ ಗ್ರಾಮಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಹೊಂದಿದ್ದಾರೆ ಗಾಯತ್ರಿ ತಿಮ್ಮಾರೆಡ್ಡಿ ಅವರು ಕ್ಷೇತ್ರದ ಜನತೆ ಹೊಸ ಮುಖ ಬಯಸುತ್ತಿದ್ದಾರೆ ಎನ್ನುವುದು ಸರ್ವೆಯಲ್ಲಿ ಉಲ್ಲೇಖವಾಗಿದೆ 2023 ರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಡೆಸಿರುವಂತಹ ಸರ್ವೆ ರಿಪೋರ್ಟ್ ಇದು ಕನಕಗಿರಿ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಬಹುದು ಆಗ್ತಾರ ಅನ್ನುವಂತಹ ಒಂದು ಚರ್ಚೆಯನ್ನ ಈಗ ಹುಟ್ಟು ಹಾಕಿದೆ ಬಿಜೆಪಿಯ ಸರ್ವೆ ರಿಪೋರ್ಟ್ ಆ ಸರ್ವೆ ರಿಪೋರ್ಟ್ ನಲ್ಲಿ ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಅವರ ಬಗ್ಗೆ ಅಲ್ಲಿನ ಜನರು ಒಲವು ತೋರ್ತಿದ್ದಾರೆ ಯಾಕಂದ್ರೆ ಕ್ಷೇತ್ರದ ಗ್ರಾಮಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಹೊಂದಿದ್ದಾರೆ ಜೊತೆಗೆ ಈ ಬಾರಿಯ ಎಲೆಕ್ಷನ್ ನಲ್ಲಿ ಅಂದ್ರೆ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆ ಹೊಸ ಮುಖವನ್ನ ಬಯಸುತ್ತಿದ್ದಾರೆ ಅನ್ನುವಂತದ್ದು ಕೂಡ ಆ ಸರ್ವೆಯ ರಿಪೋರ್ಟ್ ನಲ್ಲಿ ಬಯಲಾಗಿರುವಂತದ್ದು ಹಾಗಾಗಿ ಒಂದು ವೇಳೆ ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಅವರು ಅಂದ್ರೆ ಈ ಬಾರಿ ಹೊಸ ಮುಖ ಅಲ್ಲಿ 2023 ರ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತದ್ದೇ ಆದ್ರೆ ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಅವರಿಗೆ ಈ ಬಾರಿ ಬಿಜೆಪಿ ಇಂದ ಟಿಕೆಟ್ ಸಿಗಬಹುದು ಎನ್ನುವಂತ ಮಾತುಗಳು ಅಲ್ಲಿನ ಜನರಲ್ಲಿ ಕೇಳಿ ಬರ್ತಾ ಇರುವಂತದ್ದು ಜೊತೆಗೆ ಆ ಸರ್ವೆ ರಿಪೋರ್ಟ್ ನಲ್ಲೂ ಕೂಡ ಅದೇ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಬಿಜೆಪಿ ಸರ್ವೆ ರಿಪೋರ್ಟ್ ಲೀಕ್ ಆಗಿದೆ ಬಹಳ ಚರ್ಚೆಯನ್ನು ಹುಟ್ಟು ಹಾಕಿರುವಂತದ್ದು ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಅವರ ಹೆಸರು ಬಹುತೇಕ ಅಲ್ಲಿ ಕೇಳಿ ಬರ್ತಾ ಇದೆ ಹೆಚ್ಚಿನ ಒಲವನ್ನ ಅವರ ಕಡೆ ತೋರ್ತಿದ್ದಾರೆ ಅಲ್ಲಿನ ಮತದಾರರು ಕಾರಣ ಆ ಕ್ಷೇತ್ರದ ಗ್ರಾಮಗಳ ಬಗ್ಗೆ ಹೆಚ್ಚಿನ ಜ್ಞಾನ ಇದೆ ಅವರಿಗೆ ಎಲ್ಲಾ ಗ್ರಾಮಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಎಲ್ಲ ಜನರ ಸಮಸ್ಯೆಯನ್ನ ಆಲಿಸುತ್ತಾರೆ ಜೊತೆಗೆ ಆ ಕ್ಷೇತ್ರದ ಗ್ರಾಮಗಳಲ್ಲಿರುವಂತಹ ಮಹಿಳೆಯರ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಯಾವಾಗಲೂ ಆ ಕ್ಷೇತ್ರದ ಪರವಾಗಿ ಇರ್ತಾರೆ ಈ ರೀತಿಯ ಮಾತುಗಳು ಅಲ್ಲಿನ ಜನರ ಬಾಯಿಂದ ಕೇಳಿ ಬಂದಿರುವಂತದ್ದು ಹಾಗಾಗಿ ಆ ರಿಪೋರ್ಟ್ ಅನ್ನು ಕೂಡ ಇದೇ ರೀತಿ ಆ ಸರ್ವೆ ಮುಖಾಂತರ ಸಿದ್ಧಪಡಿಸಲಾಗಿದೆ ಆ ರಿಪೋರ್ಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಲೀಕ್ ಆಗಿ ಬಹಳ ಚರ್ಚೆಗೆ ಕಾರಣವಾಗಿದೆ ಬಿಜೆಪಿ ಅಭ್ಯರ್ಥಿ ಆದರೂ ಆಗಬಹುದು ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಅವರು ಅನ್ನುವಂತಹ ಮಾತುಗಳು ಈಗ ಬಹಳ ಕೇಳಿ ಬರ್ತಾ ಇದೆ ಈಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಶುಕ್ರಾಜ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶುಕ್ರಾಜ್ ಗಾಯತ್ರಿ ಚಲವಾದಿ ತಿಮ್ಮಾರೆಡ್ಡಿ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಸಿಗಬಹುದು ಅನ್ನುವಂತಹ ಮಾತುಗಳು ಆ ಸರ್ವೆ ರಿಪೋರ್ಟ್ ನಿಂದ ಗೊತ್ತಾಗ್ತಾ ಇರುವಂತದ್ದು ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ವಿಚಾರದಲ್ಲಿ ಶುಕ್ರಾಜ್ ಎಸ್ ರಜನಿ ಏನು ವಿಧಾನಸಭಾ ಚುನಾವಣೆ ಇನ್ನು ಕೇವಲ 2-3 ತಿಂಗಳು ಬಾಕಿ ಇರುವಾಗಲೇ ಈಗಾಗಲೇ ಎಲ್ಲಾ ರಾಜಕೀಯ ಪಕ್ಷಗಳು ಒಂದು ಚುನಾವಣೆ ಸರ್ವೆಯನ್ನು ಮುನ್ನಡೆಸುತ್ತಿವೆ ಅದರಂತೆ ಕೂಡ ಒಂದು ಬಿಜೆಪಿ ಕೂಡ ಈ ಒಂದು ಚುನಾವಣೆ ಸರ್ವೆ ಒಂದು ನಡೆಸಿತ್ತು ಈ ಒಂದು ಸರ್ವೆಯಲ್ಲಿ ಇದೀಗ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಸರ್ವೆ ರಿಪೋರ್ಟ್ ವೈರಲ್ ಆಗಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಒಂದು ರಿಪೋರ್ಟ್ ನಲ್ಲಿ ಅವರು ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದ್ದಾರೆ ಈಗ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವ ಒಂದು ಚಾನ್ಸಸ್ ಇದೆ ಯಾಕೆ ಮತ್ತು ಈ ಒಂದು ಹಾಲಿ ಶಾಸಕರಿಗೆ ಯಾಕೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದು ಅದರಲ್ಲಿ ವಿವರಣೆ ಕೊಟ್ಟಲಾಗಿದೆ ಮತ್ತು ಇದೇ ರೀತಿಯಾಗಿ ಇಲ್ಲಿ ಒಂದು ಕನಕಗಿರಿ ಕ್ಷೇತ್ರದಲ್ಲಿ ಈ ಸಾರಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋ ಒಂದು ಪಟ್ಟಿ ಕೂಡ ಅಲ್ಲಿ ಸೇರ್ಪಡೆಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ನಡೆಸಿರತಕ್ಕಂತಹ ಗಾಯತ್ರಿ ತಿಮ್ಮಾರೆಡ್ಡಿ ಚಲವಾದಿ ತಿಮ್ಮಾರೆಡ್ಡಿ ಈ ಕ್ಯಾಂಡಿಡೇಟ್ಗೆ ಈ ಬಾರಿ ಇಲ್ಲಿ ಟಿಕೆಟ್ ಸಿಗುವ ಸಾಧ್ಯತೆಗಳಿವೆ ಅದರ ವಿವಿಧ ಅಂಶಗಳನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾಕಂತಂದ್ರೆ ಈ ಬಾರಿ ಅವರು ಕಳೆದ ಬಾರಿ ಒಂದು ಚುನಾವಣೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಅವರು ಕ್ಷೇತ್ರದಲ್ಲಿ ನಿರಂತರ ಹೋರಾಟ ನಡೆಸಿರೋದು ಮತ್ತು ಅವರು ಸಂಘಟನೆಯ ಶಕ್ತಿ ಮತ್ತು ಯುವಕರ ಮತ್ತು ಇಲ್ಲಿ ಕ್ಷೇತ್ರದ ಜನರ ಒಂದು ಮನ
ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಒಂದು ಈ ಒಂದು ಸರ್ವೆ ರಿಪೋರ್ಟ್ ನಲ್ಲಿ ತೋರ್ಪಡಿಸಿದ್ದಾರೆ. ಇದು ಇದರ ಸತ್ಯಾಸತ್ಯತೆಯನ್ನು ಈಗ ಬಿಜೆಪಿಯ ಸ್ಪಷ್ಟಪಡಿಸಬೇಕಾಗಿದೆ ಮತ್ತು ಇಲ್ಲಿಯ ಜನರು ಕೂಡ ಈ ಒಂದು ಗಾಯತ್ರಿ ತಿಮ್ಮಾರೆಡ್ಡಿ ಗಿಲ್ಲೆಸ್ ಗೂರ್ ಅವರ ಒಂದು ಪರವಾಗಿದ್ದಾರೆ ಅಂತ ಒಂದು ಈ ಒಂದು ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ರಜನಿ. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡುತ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.